बॉम्बे बाजार आपके लिए लेके आया है कम दामों में बेहतरीन से बेहतरीन सामान। जेंट्स, लेडीज एंड किड्स के लिए क्लोथ वेयर्स और फुटवेयर्स, घरेलू सामान बेहद ही कम दामों में आपको मिलेगा। एक बार जरूर आइएगा आपके अपने बॉम्बे बाजार में। एड्रेस है अल्लामिन कॉलेज रोड, इटकी पेट्रोल पंप, मोर सुपर मार्केट के सामने ही है, आइएगा जरूर। मोबाइल नंबर है 9113008788। ಪ್ರಾದೇಶಿಕ ಸಾರಿಗೆ ಕಚೇರಿ ಬಿಜಾಪುರ ಮೇಲೆ ಸಾಕಷ್ಟು ಸಾರ್ವಜನಿಕರಿಂದ ದೂರುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಇಲ್ಲಿ ಏನು ಸಾರ್ವಜನಿಕರಿಗಾಗಿ ಲೈಸೆನ್ಸ್ ಕೊಡೋದ್ರಲ್ಲಿ, ಆರ್ ಸಿ ಬುಕ್ ಕೊಡೋದ್ರಲ್ಲಿ, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ, ಇಂಥ ಕೆಲಸಗಳಿಗೆಲ್ಲ ಜನರಿಗೆ ನೇರವಾಗಿ ಮಾಡಿಕೊಡೋ ಬದಲು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಲವಾರು ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅವರಿಂದ ನಿಗದಿತ ಏನು ಫೀಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ಜನರ ಕಡೆಯಿಂದ ಹಣ ವಸೂಲು ಮಾಡ್ತಾರೆ ಅಂತ ಕೇಸ್ ನಮಗೆ ಸಾಕಷ್ಟು ನಮಗೆ ಕಂಪ್ಲೇಂಟ್ಸ್ ಬಂದಿತ್ತು. ಆ ಕಂಪ್ಲೇಂಟ್ಸ್ ಮೇಲೆ ನಮ್ಮ ಬಿಜಾಪುರದಲ್ಲಿ ಎಸಿಬಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಒಂದು 3-4 ದಿವಸದಿಂದ ಮಾಹಿತಿ ಸಂಗ್ರಹ ಮಾಡಿದ್ರು ಮತ್ತು ಯಾರ್ಯಾರು ಏಜೆಂಟ್ಸ್ ಇದ್ದಾರೆ ಅವ್ರದ್ದೆಲ್ಲ ಫೋಟೋ ಸಮೇತ ನಾವು ಮಾಹಿತಿ ಕಲೆ ಹಾಕಿದ್ವಿ. ಈ ದಿನ ನಮ್ಮ ಡಿ ಎಸ್ ಪಿ ಅವರು ಮತ್ತು 3 ಜನ ಇನ್ಸ್ಪೆಕ್ಟ್ರು, ಸುಮಾರು 25ಕ್ಕೂ ಹೆಚ್ಚು ನಮ್ಮದು ಸಿಬ್ಬಂದಿಯವರು ಇವತ್ತು ಈ ಆರ್ ಟಿ ಓ ಕಚೇರಿನ ದಾಳಿ ಮಾಡಿ ಇಲ್ಲಿ ನಮಗೆ 2.5 ಲಕ್ಷಕ್ಕಿಂತ ಹೆಚ್ಚು ಹಣ ಸಿಕ್ಕಿದೆ ಮತ್ತು ಈಗ ಆಲ್ರೆಡಿ 20 ಜನ ಏಜೆಂಟ್ಸು ನಮ್ಮ ಹತ್ರ ಸಿಕ್ಕಿದ್ದಾರೆ ಮತ್ತು ಅವ್ರ ಹತ್ರ ಸಾರ್ವಜನಿಕರ ಹತ್ರ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇತ್ತು ಅವನ್ನೆಲ್ಲದರೂ ಕೂಡ ನಾವು ಸೀಸ್ ಮಾಡಿದ್ದೀವಿ ಮತ್ತು ಆರ್ ಟಿ ಓ ಅಧಿಕಾರಿಗಳ ಆಫೀಸಲ್ಲಿ ಇರತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ಏಜೆಂಟ್ ಹತ್ರ ಸಿಕ್ಕಿದೆ ನಮಗೆ. ಮತ್ತು ಅದೇ ರೀತಿ ಏಜೆಂಟ್ ಹೊರಗಡೆ ಏನೇನು ಆಫೀಸ್ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕರ ದಾಖಲಾತಿಯನ್ನು ಮತ್ತು ಅಲ್ಲಿ ಹಣ ಕಲೆಕ್ಟ್ ಮಾಡೋದು ನಮಗೆ ಮಾಹಿತಿ ಇತ್ತು. ಅಲ್ಲಿನೂ ಕೂಡ ನಾವು ನ್ಯಾಯಾಲಯದ ವಾರೆಂಟ್ ತಗೊಂಡು ಸರ್ಚ್ ಮಾಡಿದ್ವಿ. ಒಟ್ಟಾರೆಯಾಗಿ ನಮಗೆ ಇಲ್ಲಿರ್ತಕ್ಕಂಥ ಆರ್ ಟಿ ಓ ಅಧಿಕಾರಿ ಮಂಜುನಾಥ್ ಮತ್ತು ಒಬ್ಬರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ರವಿಶಂಕರ್ ಮತ್ತು ಅವ್ರ ಜೊತೆಯಲ್ಲಿ ಸುಮಾರು 11 ಜನ ಸ್ಟಾಫ್ ನಾವು ಈಗ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಅವ್ರ ಜೊತೆಗೆ 20 ಜನ ಏಜೆಂಟ್ಸ್ನ ಸೆಕ್ಯೂರ್ ಮಾಡಿದ್ವಿ. ಅವ್ರ ಹತ್ರ ಒಟ್ಟು 2,41,000ಕ್ಕಿಂತ ಹೆಚ್ಚು ಅಮೌಂಟು ಇದೆ ಮತ್ತು ನಮಗೆ ಒರಿಜಿನಲ್ ಸಾರ್ವಜನಿಕರಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸೀಸ್ ಮಾಡಿದ್ದೀವಿ. ಇನ್ನೂ ಇದು ತನಿಖಾ ಹಂತದಲ್ಲಿ ಇರೋದ್ರಿಂದ ಹೆಚ್ಚಿಂದು ನಾವು ಮಾಹಿತಿಯನ್ನು ಏನೇನು ಬೇಕೋ ಅದನ್ನು ಸಂಗ್ರಹ ಮಾಡ್ತೀವಿ ಮತ್ತು ಕಾಲಕಾಲಕ್ಕೆ ತಕ್ಕಂತೆ ನಮ್ಮದು ಮಾಧ್ಯಮ ಮಿತ್ರರವರಿಗೆ ನಾವು ಕೊಡ್ತೀವಿ ಅಂತ. ಈಗ 20 ಜನ ಏಜೆಂಟ್ಸ್ ನಮ್ಮ ಹತ್ರ ಇದ್ದಾರೆ, ಅವ್ರದ್ದು ಹೆಸರು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ನಮ್ದು ಇದು ಎಸಿಬಿ ಮಾಡಿದ್ರಿಂದ ಸಾಕಷ್ಟು ಸಮಯ ಇಡ್ತೇವೆ ನಾವು ಪಂಚನಾಮೆ ಮಾಡೋದಕ್ಕೆ ಮತ್ತು ಏನೇನು ದಾಖಲಾತಿಗಳಿದ್ದಾವೆ ಕಲೆಕ್ಟ್ ಮಾಡೋದಕ್ಕೆ ಮತ್ತು ನಾವು ಏಜೆಂಟು ಕಚೇರಿಗಳು ಕೂಡ ನಾವು ಸರ್ಚ್ ಮಾಡಿದ್ವಿ. ಅಲ್ಲಿ ಏನೇನು ನಮಗೆ ದಾಖಲಾತಿಗಳು ಸಿಗ್ತವೆ ಅವ್ರ ಜೊತೆಗೆ ಯಾರ್ಯಾರು ಏಜೆಂಟ್ಸ್ ಇದ್ದಾರೆ ಅಂತ ನಾವೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಇರುತ್ತೆ. ಈಗ 20 ಜನ ಏಜೆಂಟ್ಸ್ ಇದ್ದಾರೆ ನಮ್ಮ ಹತ್ರ ಸಿಕ್ಕಿರೋದು, ಈಗ ಅವ್ರದ್ದು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ವೆರಿಫೈ ಮಾಡಿದ್ರೆ 12 ಜನ ಪಕ್ಕ ಏಜೆಂಟ್ಸ್ ಇದ್ದಾರೆ, ಇನ್ನೂ 8 ಜನದು ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ರವಿಶಂಕರ್ ಅಂತ ಒಳಗಡೆ ಇದ್ದಾರೆ, ಅವ್ರು ಆರ್ ಟಿ ಓದವರು ಬಂದಿಲ್ಲ, ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿರಬೇಕು, ಗೊತ್ತಾಗಿ ಹೊರಗಡೆಯಿಂದ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದಿಲ್ಲ. ಈಗ ನಾವು ರವಿಶಂಕರ್ ಅಂತ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಸೆಕ್ಯೂರ್ ಮಾಡಿದ್ವಿ. ಇಲ್ಲಿ ಒಬ್ಬರೇ ಸಿಕ್ಕಿದ್ದಾರೆ ನಮಗೆ ರವಿಶಂಕರ್ ಅಂತ ಇನ್ಸ್ಪೆಕ್ಟ್ರು. ನಾವು ಪರಿಶೀಲನೆಯನ್ನು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದಾಗ ಯಾರ್ಯಾರು ಅವ್ರು ನಮಗೆ ಗೊತ್ತಾಗುತ್ತೆ ತನಿಖೆಯಲ್ಲಿ ಯಾವ ಏಜೆಂಟು ಯಾವ ಅಧಿಕಾರಿಗಳಿಗೆ ಭೇಟಿ ಆಗ್ತದ ಮತ್ತು ಯಾವ ಅಧಿಕಾರಿಗಳು ನೇರವಾಗಿ ಜನರು ಬಂದರೆ ತಿರಸ್ಕಾರ ಮಾಡಿ ಇಂಥ ಏಜೆಂಟ್ ಮೂಲಕ ನೀವು ಹೋಗಂತ ಹೇಳ್ತಕ್ಕಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ. ಅದನ್ನೆಲ್ಲ ನಾವು ತನಿಖಾ ಕಾಲಕ್ಕೆ ಸಂಗ್ರಹ ಮಾಡ್ತೀವಿ. ಈಗೇನು ಏಜೆಂಟ್ಸು ಮತ್ತು ಅಧಿಕಾರಿಗಳು ಸಿಕ್ಕಿದೋ ಅವ್ರನ್ನೆಲ್ಲನೂ ನಾವು ದಸ್ತಿಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ. ಸರ್, ಜಸ್ಟ್ ಮಾಹಿತಿ ನಿಮಗೆ, ನಾವೀಗ ಬರುವಾಗ ನೋಡಿದ್ವಿ ಸರ್ ಕೆಲವು ಎಂಪ್ಲಾಯ್ಗಳು, ನಮಗೇನಾಗುತ್ತೆ ಇಲ್ಲಿ ಸಾಕಷ್ಟು 100ಕ್ಕಿಂತ ಹೆಚ್ಚು ರೇಡ್ ಮಾಡಿದ ಸಮಯದಲ್ಲಿ 100ಕ್ಕಿಂತ ಹೆಚ್ಚು ಪಬ್ಲಿಕ್ಸ್ ಇದ್ರು, ಸ್ವಲ್ಪ ಅದರಿಂದ ಸ್ವಲ್ಪ ಸಮಸ್ಯೆ ಆಯ್ತು. ಯಾರು ಏನಂಬುದು ಇಲ್ಲ, ಅವರು ಇಲ್ಲಿ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ ಎಲ್ಲರೂ ನಾವು ಮಾಹಿತಿ ತಗೊಂತೀವಿ. ಇಲ್ಲಿರ್ತಕ್ಕಂಥ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವರು ಯಾರ್ಯಾರ ಹತ್ರ ಏಜೆಂಟ್ಸ್ ಹತ್ರ ಕಾಂಟ್ಯಾಕ್ಟ್ ಇದೆ ಎಂಬುದು ನಾವೆಲ್ಲ ವೈಜ್ಞಾನಿಕವಾಗಿ ತನಿಖೆ ಮಾಡಿ ಅವ್ರ ಮೇಲೆ 100% ನಾವು ಕ್ರಮ ತಗೊಂತೀವಿ. ಅದನ್ನು ವೆರಿಫೈ ಮಾಡ್ತಾರೆ, ಇವತ್ತಿನ ವೆರಿಫೈ ಮಾಡ್ತಾರೆ, ಅವೆಲ್ಲ ದಾಖಲಾತಿ ಪಡೆದು ವೆರಿಫೈ ಮಾಡ್ತಾರೆ. ಜಡಿಕೆ ಮಾಡಿದಲ್ಲೇನು ಹಾಜರು ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಅದನ್ನು
ತನಿಖೆ ಮುಗಿಸಿ ಮುಕ್ತಾಯ ಮಾಡಿಸಿ ಅವ್ರ ವಿರುದ್ಧ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ. ಇನ್ನು ಟ್ರೇಲ್ ಸ್ಟಾರ್ಟ್ ಆಗ್ಬೇಕಷ್ಟೇ ಅಲ್ಲಿನೂ. ಇಲ್ಲಿನೂ ಅದೇ ರೀತಿ, ಅಲ್ಲಿ ನಾವು ರೇಡ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ನಮ್ಮ ತನಿಖೆಗೆ ಏನೇನು ಸಾಕ್ಷ್ಯಾಧಾರಗಳು ಬೇಕು ಎಲ್ಲದನ್ನು ಕಲೆಕ್ಟ್ ಮಾಡಿ ಅಂತಿಮ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸ್ತೀವಿ. ನ್ಯಾಯಾಲಯದಲ್ಲಿ ಟ್ರೇಲ್ ನಡೆಯುತ್ತೆ, ನಂತರದಲ್ಲಿ ನ್ಯಾಯಾಲಯದಿಂದ ಅವರಿಗೆ ಶಿಕ್ಷೆ ಆಗುತ್ತೆ. ಇದೇ ಥರ ನಾವು ಸಾರ್ವಜನಿಕರು ನಮ್ಮ ಜೊತೆ ಪದೇ ಪದೇ ಮಾಹಿತಿ ಕೊಡ್ತಿರ್ಬೇಕು, ಇಂಥಲ್ಲಿ ಹಿಂಗೆ ನಡೀತಾ ಇದೆ ಅಂತ. ನಮ್ಮ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಮಾಡಿದ್ರಂದರೆ, ನಾವು ಈ ACB ಅಲ್ಲದೇ ನೀವು ಕೂಡ ನಮಗೆ ಸಹಕಾರ ಮಾಡಿದ್ರೆ ಅಂತಂದರೆ 100% ನಾವು ಇದಕ್ಕೆ ಮುಕ್ತಿ ಕೊಡ್ಬೋದು. ಈ ಥರ ಎಲ್ಲ ಕಾರ್ಡ್ ಸಿಗುತ್ತೆ. ಮತ್ತು ಆಫೀಸಲ್ಲಿ ಏನು ಮಾಡಿಬಿಡ್ತಾರೆ, ಈಗ ನಾವು ACB ಅವರು ಬಂದಿವೋ ಅದನ್ನು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅವನೇ ಬಂದು ಇಲ್ಲಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ತಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇಷ್ಟು ಸಿಕ್ಕಿರ್ತಕ್ಕಂಥದ್ದು ಒಬ್ಬರು ಏಜೆಂಟ್ ಕಡೆ ಸಿಕ್ಕಿದೆ ಇಷ್ಟ. होटल लजीज आपके लिए लेके आया है स्वादिष्ट पकवानों का भंडार, जिसने अलग अलग लजीज जायकों के पकवानों से बीजापुर में धूम मचा रखा है। यहाँ पर चिकन मंदी बिरयानी, मटन रोस्ट मसाला, चिकन कश्मीरी, होटल डिश स्पेशल, तंदूरी चिकन, चिकन लजीज, चिकन हैदराबादी जैसे कई और लजीज पकवान मिलेंगे। फैमिलीज और पार्टीज के लिए अलग से स्पेस मिलेगा, तो फिर सोच क्या रहे हैं, अपनी फैमिली और फ्रेंड्स के साथ एक बार विजिट कीजिएगा। और खबरों के लिए जुड़े रहिएगा आपके अपने चैनल बीजापुर समय के साथ।